ಬೆಂಗಳೂರು ನಗರದಲ್ಲಿರುವ ಅಂಗನವಾಡಿ ಕೇಂದ್ರಗಳ ಬಲವರ್ಧನೆಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿಂದು ಅಂಗನವಾಡಿ ಕಾರ್ಯಕರ್ತರು ಬಿಬಿಎಂಪಿ ಚಲೋ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಸ್ ವರಲಕ್ಷ್ಮಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ಸುನಂದ, ಜಿಲ್ಲಾಧ್ಯಕ್ಷೆ ಟಿ ಲೀಲಾವತಿ, ಮುಖಂಡರಾದ ನಳಿನಾಕ್ಷಿ, ರಾಜೇಶ್ವರಿ, ಸುಮಿತ್ರಾ, ನಾಗರತ್ನ ಸೇರಿದಂತೆ ಅನೇಕರು ಭಾಗವಹಿಸಿದರು. ನಮ್ಮ ಬೇಡೆ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡುವಂತ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬಾ ಕಷ್ಟ ಇದೆ ಸರ್. ಯಾಕಂದ್ರೆ ಸರಿಯಾದ ಕಟ್ಟಡಗಳಿಲ್ಲ. ಕಟ್ಟಡಗಳಿದ್ರೆ ಸೀಟ್ ಹಾಕಿರ್ತಾರೆ, ಒಡೆದೋಗಿ ಸುರಿತಾ ಇರುತ್ತೆ. ಸರಿಯಾದ ಶೌಚಾಲಯ ಇಲ್ಲ. ಆದರೆ ಅಕ್ಕಪಕ್ಕ ಎಷ್ಟೊಂದು ಗಲೀಜು. ಯಾವುದೇ ಲೀಡರ್ಸು ಬಿಬಿಎಂಪಿಯವರು ನಮಗೆ ಅಂಗನವಾಡಿವರೆಗೂ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವ್ರಿಗೆ ನಾವು ಏನು ಮಾಡಬೇಕು ನಮ್ಮ ಬಿಬಿಎಂಪಿಯಿಂದ ಅನ್ನೋದು ಯೋಚನೆ ಮಾಡಲ್ಲ. ಎಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ ಮಾಡಬೇಕು ಅಂತಾರೆ. ಸಮುದಾಯದಲ್ಲಿ ಎಂತೆಂಥ ದೊಡ್ಡ ಕಟ್ಟಡಗಳನ್ನ ನಿರ್ಮಿಸಿದ್ದಾರೆ ಆದರೆ ಒಂದೇ ಹಾಲ್ ಮಾಡಿಕೊಡ್ತಾರೆ. ಆದರೆ ಒಂದು ಬಾತ್ರೂಮು ಒಂದು ಅಡುಗೆ ಮನೆ ಇಲ್ಲ. ಹೆಂಗೆ ನಾವು ಗ್ಯಾಸ್ ಇಟ್ಕೊಂಡು ಮಕ್ಕಳ ಹತ್ರ ಜೀವನ ಮಾಡಬೇಕು? ಸರಿಯಾದ ಸಂಬಳ ಬೇರೆ ಇಲ್ಲ ನಮಗೆ. ಅದಕ್ಕೆ ಬಿಬಿಎಂಪಿ ವ್ಯಾಪ್ತಿಗೆ ಬರುವಂಥ ಅಂಗನವಾಡಿ ಕೇಂದ್ರಗಳನ್ನು ನಮಗೆ ಬಿಬಿಎಂಪಿಗೆ ತಗೊಂಡು ಸೌಲಭ್ಯ ಸೌಕರ್ಯಗಳನ್ನ ಒದಗಿಸ್ಬೇಕು. ಮತ್ತು ಅದೇ ಗೌರ್ಮೆಂಟ್ ಶಾಲೆಗಳು ಯಾವ ಥರ ಇರುತ್ತೆ ಅದೇ ಥರ ಅಂಗನವಾಡಿ ಕೇಂದ್ರಗಳನ್ನ ನೀವು ರೂಪಿಸ್ಬೇಕು. ನಮಗೆ ಸಂಬಂಧ ಇಲ್ಲ ಅಂದರೆ ಆಗಲ್ಲ ಸರ್. ಎಲ್ಲದಕ್ಕೂ ಸಂಬಂಧ ಇದೆ. ಸರ್ವೆ ಮಾಡೋಕ್ಕೆ ಸಂಬಂಧ ಇದೆ. ಪ್ರತಿಯೊಂದು ಕೆಲಸ ಏನೇ ಮಾಡಲಿ ನಮಗೆ ಸಂಬಂಧ ಇದೆ. ಆದರೆ ಇವತ್ತು ನಮಗೆ ಸ್ವಲ್ಪ ಭತ್ತೆ ಕೊಡಿ, ಟಿ ಎ ಡಿ ಎ ಕೊಡಿ, ನಮಗೆ ಗೌರವಧನ ಕಡಿಮೆ ಇದೆ, ನಾವು ತುಂಬ ಕಷ್ಟದಲ್ಲಿದ್ದೀವಿ ಅಂತ ಕೇಳಕ್ಕೆ ಬಂದರೆ ನಮಗೂ ನಿಮಗೂ ಸಂಬಂಧ ಇಲ್ಲ. ಡಿಪಾರ್ಟ್ಮೆಂಟಿಂದ ಲೆಟ್ರ್ ಬರೆಸಿ ನೀವು ಚರ್ಚೆ ಮಾಡಿ ಅಂತ ಅವರು ಹೇಳ್ತಾರೆ. ನಾವು ಯಾರನ್ನೋಗಿ ಕೇಳ್ಕೊಳ್ಳೋಣ? ಪ್ರತಿಯೊಬ್ಬ ಅಧಿಕಾರಿಗಳು ಹೇಳೋದು ಇದೇ ಥರ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಾರೆ. ನಾವೇ ಸಮುದಾಯದಲ್ಲಿ ಹೋಗಿ ಬಿಲ್ಡಿಂಗ್ ಹುಡ್ಕೋಬೇಕು. ಎಷ್ಟೊಂದು ಸರ್ವೆ ಇದೆ ಒಂದು ಅಂಗನವಾಡಿ ಕಾರ್ಯಕರ್ತೆಗೆ. 1,000 ಜನಸಂಖ್ಯೆಗೆ ಒಂದು ಅಂಗನವಾಡಿ ಅಂತಾರೆ. ಬಾಡಿಗೆಗೆ 40,000 ಅಡ್ವಾನ್ಸು ಸರ್. ಅಡ್ವಾನ್ಸ್ ಎಲ್ಲಿಂದ ಕೊಡೋಣ ನಾವು? ಬಾಡಿಗೆ ಹೋಗ್ಲಿ, ಅಡ್ವಾನ್ಸ್ ಆದರೂ ಕೊಡಿ ಅಂತ ಕಾರ್ಪೆಟ್ ಹತ್ರ ಹೋದ್ರೆ ನಾವು ಕೊಡೋಕ್ಕಾಗಲ್ಲಮ್ಮ ಅಂತಾರೆ. ಕೆಲವರು ಕಾರ್ಪೆಟ್ರ್ ಕೊಡ್ತಾರೆ, ಕೆಲವರು ಕಾರ್ಪೆಟ್ರ್ ಕೊಡಲ್ಲ. ದಯವಿಟ್ಟು ಅಂಗನವಾಡಿ ವರ್ಕರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಸಮುದಾಯಗಳಲ್ಲಿ ಅಂತ ನಮಗೆ ಗೊತ್ತಿದೆ. ನೀವು ನೋಡಿಲ್ಲ ಅಂದರೆ ಬಂದು ಕುತ್ಕೊಂಡಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದನ್ನು ನೋಡಿ ತನಿಖೆ ಮಾಡಿ ಎಲ್ಲರನ್ನೂ ಒಂದೇ ಥರ ನೋಡಕ್ಕೆ ಹೋಗಬೇಡಿ. ಕೆಲವು ಇರುತ್ತೆ ಪ್ರಾಬ್ಲಮ್ ಇರುತ್ತೆ. ಪ್ರತಿಯೊಂದು ಆರೋಗ್ಯ ಇಲಾಖೆಯವ್ರನ್ನ ಕೇಳಿ ಅಂಗನವಾಡಿ ವರ್ಕರ್ಸು ಎಷ್ಟು ಕಷ್ಟಪಡಬೇಕು. ಅವ್ರು ತಗೊಳ್ಳೋ 10,000 ಗೌರವಧನಕ್ಕೆ ಬೆಲೆನೇ ಇಲ್ವಾ ಸರ್? ಹೋಗ್ಲಿ, 10,000 ಆದರೂ ಒಂದು 6 ತಿಂಗಳಾದರೂ ಸಂಬಳ ಮಾಡಲ್ಲ. ನಮಗೆ ಬಾಡಿಗೆ ಹಣ ಇಲ್ಲ, ಮೊಟ್ಟೆ ಹಣ ಇಲ್ಲ. ಯಾರನ್ನ ಕೇಳೋಣ ನಾವು? ಯಾವ ಐ ಎ ಎಸ್ ಅಧಿಕಾರಿನ ಕೇಳೋಣ? ನಮಗೆ ಸಂಬಂಧ ಇಲ್ಲ ಅಂದರೆ ನಾವು ಎಲ್ಲಿಗೆ ಹೋಗೋಣ? ಎಲ್ಲ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಗಳು ಕೆಲಸ ಮಾಡ್ತವೆ. ನಮ್ಮ ಬಿಬಿಎಂಪಿ ಯಾಕೆ ಮಾಡಬಾರ್ದು? ಅಂಗನವಾಡಿ ಸಂಬಳ ಕೊಡುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆದರೆ ಕಟ್ಟಡಗಳು, ನೀರು, ವಿದ್ಯುತ್ ಸೌಕರ್ಯ ನೀವು ಕೊಡಿ. ನೀವು ಕೊಟ್ಟರೆ ಏನಾಗುತ್ತೆ? ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡಿ ನೀವು ಬಿಲ್ಡಿಂಗ್ ಕಟ್ಸ್ತೀರಾ, ಹಾಳಾಗಿ ಬಿಡ್ತೀರಾ, ಅಲ್ಲೇನೋ ಕೆಲಸಗಳು ನಡೀತಾ ಇಲ್ಲ. ಅಂಗನವಾಡಿಗಾದ್ರೂ ಮಕ್ಕಳಿಗಾದ್ರೂ ಕೊಟ್ಟರೆ ಆಟ ಪಾಠ ಮಕ್ಕಳಿಗೆ ಸೌಕರ್ಯ. ಕಾಮ್ರೇಡ್, ಇವತ್ತು ಬೆಂಗಳೂರು ನಗರದಲ್ಲಿ ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತಹ ಅಂಗನವಾಡಿ ಕೇಂದ್ರಗಳನ್ನ ಬಲವರ್ಧನೆ ಮಾಡಬೇಕು, ಮತ್ತೆ ಅಂಗನವಾಡಿ ಕಟ್ಟಡಗಳಿಗೆ ಕೊಡ್ತಾ ಇರತಕ್ಕಂತ ಬಾಡಿಗೆ ಹಣ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಪ್ರಥಮ ಬಾರಿಗೆ ಬಿಬಿಎಂಪಿ ಮುಂದೆ ಅಂಗನವಾಡಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಬಿಬಿಎಂಪಿಯ ಕಮಿಷನರ್ ಹೇಳ್ತಾರೆ, ಅವ್ರ ಪ್ರಿಯ ಹೇಳ್ತಾರೆ, ನಮ್ಮ ವ್ಯಾಪ್ತಿಗೆ ನೀವು ಬರೋದಿಲ್ಲ, ನೀವು ಇಲ್ಲಿ ಹೋರಾಟವನ್ನ ಮಾಡಬಾರ್ದು ಅಂತ. ಆದ್ರೆ ನಾವು ಕೆಲವು ವಿಷಯಗಳನ್ನ ಅವರ ಗಮನಕ್ಕೆ ತಂದಿದ್ದೀವಿ. ನಮ್ಮಲ್ಲಿ ಇಲ್ಲಿ ಬೇಡಿಕೆ ಇರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಸುಮಾರು 2,420 ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ 1,420 ಕೇಂದ್ರಗಳಿಗೆ ಸ್ವಂತ ಕಟ್ಟಡ ಇಲ್ಲ, ಇದ್ದವರು ಬಾಡಿಗೆ ಹಣ ಸಿಗ್ತಾ ಇಲ್ಲ, ಬಾಡಿಗೆ ಹಣ ಕೊಡ್ತಾ ಇಲ್ಲ, ಮಾಲೀಕರು ಅಂಗನವಾಡಿ ಕಟ್ಟಡವನ್ನು ಖಾಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವಿವತ್ತು ಹೋರಾಟಕ್ಕೆ ಬಂದಿರತಕ್ಕಂಥದ್ದು ಅತೀವ ಒತ್ತಡದಲ್ಲಿ. ಅದರಲ್ಲೂ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥವ್ರು ಬಿಬಿಎಂಪಿ ಕಾರ್ಪೊರೇಟರ್ ಬರ್ತಾರೆ ಊಟ ಹಂಚುವಾಗ, ಅವ್ರು ಬರ್ತಾರೆ, ಅವ್ರು ಬಂದು ನಮ್ಮ ಎದುರಿಗೆ ನೀವು ಊಟ ಹಂಚಬೇಕು ಅಂತ ಹೇಳ್ತಾರೆ. ಹಾಗಿರುವಾಗ ಬಿಬಿಎಂಪಿ ನಮಗೆ ಸಂಬಂಧ ಇಲ್ಲ ಅಂಗನವಾಡಿ ಅವರು ಅಂತ ಯಾಕೆ ಹೇಳ್ತದೆ? ಈ ಪ್ರಶ್ನೆಗಳನ್ನೆಲ್ಲ ಕೇಳಲಿಕ್ಕೆ ಇವತ್ತು ನಾವು ಹೋರಾಟಕ್ಕೆ ಬಂದಿರತಕ್ಕಂಥದ್ದು. ಮತ್ತೆ ಮೊದಲನೇ ಅದರಲ್ಲಿ ಇರ್ತಕ್ಕಂಥದ್ದು ನಗರದಲ್ಲಿರುವ ಅಂದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡ ಇರಬೇಕು, ಮತ್ತೆ ಆ ಕಟ್ಟಡದ ಬಾಡಿಗೆಯನ್ನು ಈಗ 6,000 ಏನು ಕೊಡ್ತಾ ಇದ್ದಾರೆ ಅದು ಯಾವುದಕ್ಕೂ ಸಾಲ್ತಾ ಇಲ್ಲ. 6,000 15,000 ಏರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೆ ಸ್ಲಮ್ಗಳಿಂದ ಬೆಂಗಳೂರು ನಗರ ಹಲವಾರು ಸ್ಲಮ್ಗಳಿಂದ ಕೂಡಿದೆ. ಆ ಸ್ಲಮ್ಗಳಿಂದ ಕೂಡಿರ್ತಕ್ಕಂಥ ನಗರ ಇದರಲ್ಲಿ ಅಪೌಷ್ಟಿಕತೆ ಹೆಚ್ಚಾಗ್ತಾ ಇದೆ. ಅಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಬಲಪಡಿಸಬೇಕು, ಆ ನಿಟ್ಟಿನಲ್ಲಿ ಬಿಬಿಎಂಪಿ ಕ್ರಮ ವಹಿಸಬೇಕು ಅಂತೇಳಿ ಇವತ್ತು ನಾವು ಇಲ್ಲಿ ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು.
ಕ್ರಿಯಾ ಮಾಧ್ಯಮವು ಮಹಾಡ್ ಕುರಿತಾಗಿ ಈ ಎರಡು ಪುಸ್ತಕಗಳನ್ನು ಹೊರತಂದಿದ್ದು ರಿಯಾಯಿತಿ ದರದಲ್ಲಿ ದೊರೆಯಲಿವೆ. ಮಹಾಡ್ ಕೆರೆ ಸತ್ಯಾಗ್ರಹ ದಲಿತ ಚಳುವಳಿಯ ಓರಿಕಲ್ಲು ಪುಸ್ತಕದ ಮೂಲ ಬೆಲೆಯು 180 ರೂಪಾಯಿಗಳಿದ್ದು 150 ರೂಪಾಯಿಗಳಿಗೆ ರಿಯಾಯಿತಿ ದರದಲ್ಲಿ ದೊರೆಯಲಿವೆ. ಹಾಗೂ ಮಹಾಡ್ ಮೊದಲ ದಲಿತ ಬಂಡಾಯ ಪುಸ್ತಕದ ಮೂಲ ಬೆಲೆ 200 ರೂಪಾಯಿಗಳಿದ್ದು 170 ರೂಪಾಯಿಗಳ ರಿಯಾಯಿತಿ ದರದಲ್ಲಿ ದೊರೆಯಲಿದೆ. ಜನವರಿ 15ರವರೆಗೆ ಈ ವಿಶೇಷ ರಿಯಾಯಿತಿ ಇದ್ದು ಆಸಕ್ತರು ಪುಸ್ತಕಗಳನ್ನು ಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9116595916 ಅಥವಾ 9036082005 ಕ್ಕೆ ಸಂಪರ್ಕಿಸಬಹುದಾಗಿದೆ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ.